ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಪಂಡಿತ್ ಜೋಶಿ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮದುವೆ ವಿಳಂಬ ಸಂತಾನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಮಾಟ ಮಂತ್ರ ನಿವಾರಣೆ ವಶೀಕರಣ ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಕರೆ ಮಾಡುವ ಸಂಖ್ಯೆ ಒಂಬತ್ತು ಆರು ಆರು ಮೂರು ಏಳು ಮೂರು ಐದು ಎಂಟು ಐದು ಒಂದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳ ಹಿಂದೆ ಯಾವುದೋ ಒಂದು ಮುಖ್ಯವಾದ ಕಾರಣ ಇದ್ದೇ ಇರುತ್ತದೆ ಕೆಲವೊಮ್ಮೆ ಮನುಷ್ಯರಿಂದ ತೊಂದರೆಗಳು ಉಂಟಾದರೆ ಕೆಲವೊಮ್ಮೆ ನಾವು ಮಾಡಿದಂತಹ ಕರ್ಮಗಳಿಂದ ಕಷ್ಟಗಳು ಎದುರಾಗುತ್ತವೆ ಅದರಲ್ಲೂ ಏನಾದರೂ ಶನಿದೇವರ ಅವಕೃಪೆಗೆ ಪಾತ್ರವಾದರೆ ಒಂದಲ್ಲ ಒಂದು ಕಷ್ಟಗಳು ಎದುರಾಗುತ್ತಲೇ ಇರುತ್ತದೆ ಎಂದು ಹೇಳಲಾಗುತ್ತದೆ ಬನ್ನಿ ಹಾಗಾದ್ರೆ ಇಂದಿನ ಸಂಚಿಕೆಯಲ್ಲಿ ಸಕಲ ಶನಿದೋಷಗಳಿಗೂ ಮುಕ್ತಿ ನೀಡುವಂತಹ ಶನೇಶ್ವರ ಸ್ವಾಮಿಯ ಪುಣ್ಯ ದೇಗುಲವನ್ನ ದರ್ಶನ ಮಾಡಿ ಕೃತಾರ್ಥರಾಗೋಣ ಆದ್ರೆ ಅದಕ್ಕೂ ಮುನ್ನ ನಿವಿನ್ನ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮಧುರೆ ಎಂಬುವಂತಹ ಹೆಸರಿನ ಕೆರೆಯ ಮೇಲೆ ಇತಿಹಾಸ ಪ್ರಸಿದ್ಧವಾದ ಶನೀಶ್ವರನ ಆಲಯವಿದ್ದು ಈ ಕ್ಷೇತ್ರವನ್ನ ಚಿಕ್ಕ ಮಧುರೆ ಕ್ಷೇತ್ರ ಕನಸವಾಡಿ ಕ್ಷೇತ್ರ ಕರ್ನಾಟಕದ ಶನಿ ಸಿಂಹಾಪುರ ಎಂಬುವಂತಹ ಹೆಸರಿನ ಎಲ್ಲ ಕರೆಯಲಾಗುತ್ತದೆ ಈ ಸುಂದರವಾದ ಆಲಯವು ಪ್ರಾಂಗಣ ಪ್ರದಕ್ಷಿಣಾ ಪಥ ಗರ್ಭಗೃಹವನ್ನ ಒಳಗೊಂಡಿದ್ದು ಈ ಆಲಯದಲ್ಲಿ ಸ್ವಯಂಭೂ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನ ಕಾಣಬಹುದಾಗಿದೆ ಸ್ವಲ್ಪ ವರ್ಷಗಳಷ್ಟೇ ಈ ದೇಗುಲವನ್ನ ದಕ್ಷಿಣ ಭಾರತ ವಾಸ್ತುಶಿಲ್ಪದಲ್ಲೇ ನವೀಕರಣಗೊಳಿಸಲಾಗಿದೆ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಶನೇಶ್ವರ ಸ್ವಾಮಿಯೇ ಸ್ವಯಂಭೂವಾಗಿ ನೆಲೆಸಿರುವುದರಿಂದ ಸಕಲ ಶನಿದೋಷಗಳು ದೂರವಾಗುತ್ತದೆ ಎನ್ನುವುದು ಇಲ್ಲಿಗೆ ಭೇಟಿ ನೀಡುವಂತಹ ಪ್ರತಿಯೊಬ್ಬ ಭಕ್ತರ ಅಚಲವಾದ ನಂಬಿಕೆಯಾಗಿದೆ ಅದರಲ್ಲೂ ಶನಿದೇವರಿಗೆ ಪ್ರಿಯವಾದ ಶನಿವಾರದಂದು ಈ ಕ್ಷೇತ್ರಕ್ಕೆ ಬಂದು ಎಳಿ ದೀಪವನ್ನ ಬೆಳಗಿ ಭಕ್ತಿಯಿಂದ ಬೇಡಿದ್ದ ಅದರಲ್ಲಿ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಶನಿದೋಷಗಳು ಶಾಶ್ವತವಾಗಿ ಪರಿಹಾರವಾಗಿ ಜೀವನದಲ್ಲಿ ಸುಖ ಸಂತೋಷ ದೊರೆಯುತ್ತದೆ ಎನ್ನುವುದು ಈ ದೇವನ ಕ್ಷೇತ್ರಕ್ಕೆ ಭೇಟಿ ನೀಡುವಂತಹ ಭಕ್ತರ ನಂಬಿಕೆಯಾಗಿದೆ ಪ್ರತಿ ಶನಿವಾರದಂದು ಈ ಕ್ಷೇತ್ರವು ಜನ ಜಂಗುಳಿಯಿಂದ ತುಂಬಿ ಹೋಗಿರುತ್ತದೆ ಅಲ್ಲದೆ ಇಲ್ಲಿಗೆ ಭೇಟಿ ನೀಡುವಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮುಡಿಯನ್ನ ಸಹ ನೀಡುತ್ತೇವೆ ಎನ್ನುವಂತಹ ಅರಕೆಯನ್ನ ಒತ್ತಿಕೊಳ್ಳುವಂತಹ ವಾಡಿಗೆ ಸಹ ಇದೆ ಇನ್ನು ಈ ಕ್ಷೇತ್ರಕ್ಕೆ ಬಂದು ವಾಹನ ಪೂಜೆಯನ್ನ ಮಾಡಿಸಿಕೊಂಡು ಹೋದ್ರೆ ಆ ವಾಹನಕ್ಕೆ ಯಾವುದೇ ರೀತಿಯಾದ ಅಪಘಾತ ಆಗುವುದಿಲ್ಲ ಎನ್ನುವುದು ಈ ಕ್ಷೇತ್ರದ ಇನ್ನೊಂದು ವಿಶೇಷತೆಯಲ್ಲಿ ಒಂದಾಗಿದೆ ಹಾಗಾಗಿಯೇ ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಬಂದು ವಾಹನಗಳಿಗೆ ಪೂಜೆ ಮಾಡಿಸುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ ಶನಿದೇವರ ಅತ್ಯಂತ ಜಾಗೃತ ತಾಣವಾದ ಈ ದೇಗುಲದಲ್ಲಿ ಪ್ರತಿ ವರ್ಷ ಶ್ರಾವಣ ಶನಿವಾರದಂದು ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗುತ್ತದೆ ಆ ಸಮಯದಲ್ಲಿ ಸರ್ವಾಲಂಕೃತ ಭೂಷಿತನಾದ ಸ್ವಾಮಿಯನ್ನ ನೋಡೋದೇ ಕಣ್ಗಳಿಗೆ ಒಂದು ಹಬ್ಬ ಎಂದು ಹೇಳಲಾಗುತ್ತದೆ ನಿತ್ಯವೂ ಪೂಜೆಗೊಳ್ಳುತ್ತಿರುವಂತಹ ಇಲ್ಲಿನ ಶನಿದೇವರಿಗೆ ಶನಿವಾರದ ದಿನ ವಿಶೇಷ ಪೂಜೆ ಹಾಗೂ ಅಲಂಕಾರಗಳನ್ನ ಮಾಡಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯ ದಿನ ಇಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ ಮಾರ್ಚ್ ತಿಂಗಳಿನಲ್ಲಿ ಈ ದೇಗುಲದಲ್ಲಿ ಶನಿದೇವರ ಬ್ರಹ್ಮ ರಥೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇಲ್ಲಿ ನಡೆಯುವಂತಹ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಾತ್ರವಲ್ಲದೆ ಮೈಸೂರು ಕನಕಪುರ ಮಾಗಡಿ ತುಮಕೂರಿನಿಂದಲೂ ಸಹ ಶನಿದೇವರ ಭಕ್ತರು ತಂಡೋಪತಂಡರಾಗಿ ಆಗಮಿಸುತ್ತಾರೆ ನಿತ್ಯ ರಾತ್ರಿ ಎಂಟು ಗಂಟೆಗೆ ಈ ಸ್ವಾಮಿಗೆ ಮಹಾಮಂಗಳಾರತಿ ಪೂಜೆಯನ್ನ ಮಾಡಲಾಗ್ತಾ ಇದ್ದು ಈ ದೇವಾಲಯವನ್ನ ಬೆಳಗ್ಗೆ ಆರರಿಂದ ಸಂಜೆ ಎಂಟರವರೆಗೆ ದರ್ಶನ ಮಾಡಬಹುದಾಗಿದೆ ಇಲ್ಲಿಗೆ ಭೇಟಿ ನೀಡುವಂತಹ ಪ್ರತಿಯೊಂದು ಭಕ್ತಾದಿಗಳಿಗೂ ಮಧ್ಯಾಹ್ನದ ಸಮಯದಲ್ಲಿ ಉಚಿತ ಅನ್ನದಾಸೋಹದ ವ್ಯವಸ್ಥೆ ಸಹ ಇರುತ್ತದೆ ಶನಿದೇವರು ಸ್ವಯಂಭುವಾಗಿ ನೆಲೆಸಿರುವಂತಹ ಈ ಪುಣ್ಯಕ್ಷೇತ್ರವು ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಬರುವಂತಹ ಕನಸವಾಡಿ ಎಂಬುವಂತಹ ಊರಿನಲ್ಲಿದೆ ಸುಕ್ಷೇತ್ರವು ರಾಜಧಾನಿ ಬೆಂಗಳೂರಿನಿಂದ ನಲವತ್ ಮೂರು ಕಿಲೋಮೀಟರ್ ನೆಲಮಂಗಲದಿಂದ ಹದಿನೈದು ಕಿಲೋಮೀಟರ್ ದೊಡ್ಡಬಳ್ಳಾಪುರದಿಂದ ಹದಿನೇಳು ಕಿಲೋಮೀಟರ್ಗಳ ದೂರದಲ್ಲಿದೆ ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬಸ್ಗಳ ವ್ಯವಸ್ಥೆ ಇದ್ದು ನೀವು ಸಹ ಈ ಪುಣ್ಯಕ್ಷೇತ್ರಕ್ಕೆ ಇನ್ನು ಭೇಟಿ ನೀಡಿಲ್ಲ ಎಂದಲ್ಲಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿಕೊಡಿ ಇನ್ನು ಇಂದಿನ ಸಂಚಿಕೆ ನಿಮಗೆ ಏನಾದರೂ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಅತ್ಯದ್ಭುತವಾದ ಸನ್ನಿಧಾನದೊಂದಿಗೆ ಇನ್ನೊಂದು ವಿಶೇಷವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು